ನಮಸ್ಕಾರ, ನಿಮ್ಮೆಲ್ಲರಿಗೂ ವಿಡಿಯೋ ಕ್ಲಾಸ್ಗೆ ಸ್ವಾಗತ. ನಾನು ಶ್ರೀಮತಿ ಶುಲೀಲಾ ಮುಕುಂದ್, ಇತಿಹಾಸ ಸಹಾಯಕ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಬೈಲಹೊಂಗಲ್. ಈ ದಿನ ನಾವು ಈ ವಿಡಿಯೋದಲ್ಲಿ BA ಥರ್ಡ್ ಸಮ್ನ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಪ್ರಮುಖ ಸುಲ್ತಾನನಾದಂತಹ ಗುಲಾಮಿ ಸಂತತಿಯ ಗಿಯಾಸುದ್ದೀನ್ ಬಲ್ಬನನ ಬಗ್ಗೆ ತಿಳಿದುಕೊಳ್ಳೋಣ. ಗಿಯಾಸುದ್ದೀನ್ ಬಲ್ಬನ್ ರಜಿಯಾ ಸುಲ್ತಾನ ಮತ್ತು ಗಿಯಾಸುದ್ದೀನ್ ಬಲ್ಬನ ನಡುವೆ ಮೂರು ಜನ ಸುಲ್ತಾನರು ಆಳ್ವಿಕೆಯನ್ನ ಮಾಡುತ್ತಾರೆ. ಅವ್ರು ಯಾರ್ಯಾರು ಅಂತಂದ್ರೆ ಬರ್ಹಾಮ್ ಶಾ, ಮಸೂದ್ ಶಾ ಮತ್ತು ನಾಸರುದ್ದೀನ್ ಮಹಮ್ಮದ್ ಶಾ. ಈ ಮೂರು ಅಸಮರ್ಥ ಅಧ್ಯಕ್ಷರಾದಂತಹ ಈ ಸುಲ್ತಾನರ ನಂತರ ಸಮರ್ಥವಾದಂತಹ ಬಲಿಷ್ಠವಾದಂತಹ ಬಲ್ಬನ್ ಆಳ್ವಿಕೆಗೆ ಬರುತ್ತಾನೆ. ಈಗ ಬಲ್ಬನನ ಒಂದು ಬಗ್ಗೆ ತಿಳಿದುಕೊಳ್ಳುವುದಾದರೆ ಅದಕ್ಕೆ ಅವನ ಬಗ್ಗೆ ತಿಳಿದುಕೊಳ್ಳುವುದಾದರೆ ಬಲ್ಬನ್ ವಾಸ್ ಅ ಗ್ರೇಟೆಸ್ಟ್ ಸ್ಲೇವ್ ಕಿಂಗ್. ಗುಲಾಮಿ ಸತ್ತತಿಯಲ್ಲಿಯೇ ಅತ್ಯಂತ ಬಲಿಷ್ಠವಾದಂತಹ ಪ್ರಸಿದ್ಧವಾದಂತಹ ಒಬ್ಬ ಸುಲ್ತಾನನಾಗಿದ್ದ. ಶಂಸುದ್ದೀನ್ ಸಾರಿ ಇಲ್ತಮಿಷನ ಕಾಲದಲ್ಲಿಯೇ ಅವನು ವಜೀರನಾಗಿ ಕೆಲಸವನ್ನ ಮಾಡಿದ್ದ. ನಾಸರುದ್ದೀನ್ ಮಹಮ್ಮದ್ ಶಾನ ಕಾಲದಲ್ಲಿ ನಾಯಿಬ್ ಇ ಮಮ್ಲಕತ್ ಎನ್ನುವಂತಹ ಒಂದು ಹುದ್ದೆಯನ್ನ ಪಡೆದುಕೊಂಡಿದ್ದ. ಗಿಯಾಸುದ್ದೀನ್ ಸುಲ್ತಾನ್ ಮಿಲಿಟರಿ ಸಾಧನೆಗಳನ್ನ ಹೆಚ್ಚಾಗಿ ಮಾಡದೇ ಇದ್ದರೂ ಕೂಡ ಅವನನ್ನ ಒಬ್ಬ ಅತ್ಯಂತ ಬಲಿಷ್ಠವಾದ ಸುಲ್ತಾನ ಅಂತ ಹೇಳಿ ನಾವು ಕರಿತೀವಿ. ಯಾಕಂದ್ರೆ ಅವನು ಮಾಡಿದಂತಹ ಸೈನಿಕ ಸಾಧನೆಗಳು, ಸೈನಿಕ ಸುಧಾರಣೆಗಳು ಮತ್ತು ನಾಗರಿಕ ಸುಧಾರಣೆಗಳಿಂದಾಗಿ ಅವನೊಬ್ಬ ಬಲಿಷ್ಠ ಸುಲ್ತಾನ ಎನ್ನುವಂತ ಒಂದು ಹೆಸರನ್ನ ಪಡೆದುಕೊಂಡಿದ್ದಾನೆ. ಶಂಸುದ್ದೀನ್ ಇಲ್ತಮಿಷ್ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿಯ ನಡುವಿನ ಒಂದು ಕಾಲದಲ್ಲಿ ದೆಹಲಿ ಸುಲ್ತಾನರಲ್ಲಿಯೇ ಅತ್ಯಂತ ಪ್ರಮುಖ ಸುಲ್ತಾನನಾಗಿ ಕಂಡು ಬಂದಂತವನು ಬಲ್ಬನನಾಗಿದ್ದ. ಬಲ್ಬನ್ ಮಿಲಿಟರಿ ಸಾಧನೆಗಳು ಇಲ್ಲದೇ ಇದ್ದಾಗಿನೂ ಕೂಡ ಅವನು ಸುಲ್ತಾನ್ ಪದವಿಯ ಘನತೆಯನ್ನ ಹೆಚ್ಚಿಸಿದ್ದಕ್ಕಾಗಿ ಅವನೊಬ್ಬ ಅತ್ಯಂತ ಸಮರ್ಥವಾದಂತಹ ಒಬ್ಬ ಸುಲ್ತಾನ ಅಂತೇಳಿ ನಾವು ತಿಳಿದುಕೊಳ್ಳಬಹುದು. ಬಲ್ಬನನ ಆರಂಭಿಕ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ಬಲ್ಬನನು ಮೂಲತಃ ಇಲ್ಬರಿ ಪಂಗಡಕ್ಕೆ ಸೇರಿದಂತಹ ತುರ್ಕಿ ದೇಶದವನಾಗಿದ್ದ. ಇವನ ತಂದೆ 10,000 ಕುಟುಂಬಗಳಿಗೆ ಖಾನನಾಗಿದ್ದನು. ಇವನ ಮೂಲ ಹೆಸರು ಬಹಾವುದ್ದೀನ್. ಗಿಯಾಸುದ್ದೀನ್ ಬಲ್ಬನನ ಮೂಲ ಹೆಸರು ಬಹಾವುದ್ದೀನನಾಗಿದ್ದ. ಇವನು ಚಿಕ್ಕವನಿರುವಾಗಲೇ ಇವನ ಒಂದು ಪ್ರದೇಶದ ಮೇಲೆ ಮಂಗೋಲರು ದಾಳಿಯನ್ನ ಮಾಡಿ ಇವನನ್ನ ಮತ್ತು ಇವನ ಸಹಚರರನ್ನ ಗುಲಾಮನನ್ನಾಗಿ ಕರೆದುಕೊಂಡು ಹೋದ್ರು. ಇವನನ್ನ ಗಜ್ನಿಗೆ ಕರೆದುಕೊಂಡು ಹೋದ್ರು. ಗಜ್ನಿಯಲ್ಲಿ ಖ್ವಾಜಾ ಜಮಾಲುದ್ದೀನ್ ಎನ್ನುವಂತಹ ಒಬ್ಬ ವ್ಯಕ್ತಿ ಇವನನ್ನ ಕೊಂಡುಕೊಂಡ, ಅವನಿಗೆ ಒಳ್ಳೆಯ ಶಿಕ್ಷಣವನ್ನ ತರಬೇತಿಯನ್ನ ನೀಡಿದ. ನಂತರ ಈ ಜಮಾಲುದ್ದೀನ್ ಬಲ್ಬನನ್ನ ದೆಹಲಿಗೆ ಕರೆದುಕೊಂಡು ಬಂದ. ಅಲ್ಲಿ ಇವನನ್ನ ಇಲ್ತಮಿಷ್ ಕೊಂಡುಕೊಂಡ. ಇಲ್ತಮಿಷನ ಒಂದು ಕಾಲಾವಧಿಯಲ್ಲಿ ಮೊದಲಿಗೆ ಇವನು ವಾಟರ್ ಕ್ಯಾರಿಯರ್ ಅನ್ನುವಂತಹ ಒಂದು ಕೆಲಸಕ್ಕೆ ನೇಮಕಗೊಂಡ. ತನ್ನ ಬುದ್ಧಿ ಚತುರತೆಗಳಿಂದ ಕ್ರಮೇಣವಾಗಿ ಉನ್ನತ ಹುದ್ದೆಗಳನ್ನ ಪಡೆದುಕೊಳ್ಳುತ್ತಾ ಹೋದ. ಇಲ್ತಮಿಷ್ ಅವನನ್ನ ಕಾಸ್ದಾರ್ ನನ್ನಾಗಿ ನೇಮಕಗೊಳಿಸಿಕೊಂಡ. ಅಂದ್ರೆ ರಾಜನ ಒಂದು ಪರ್ಸನಲ್ ಅಟೆಂಡರ್ ಆಗಿ ಇವನು ನೇಮಕಗೊಂಡ. ಅಷ್ಟೇ ಅಲ್ಲದೆ 40 ತುರ್ಕಿ ಸರ್ದಾರರ ಗುಂಪಿನಲ್ಲಿ ಬಲ್ಬನ್ ಬಹಳಷ್ಟು ಬೇಗನೆ ಒಂದು ಉನ್ನತ ಸ್ಥಾನವನ್ನ ಪಡೆದುಕೊಂಡ. ರಜಿಯಾ ಸುಲ್ತಾನರ ಕಾಲದಲ್ಲಿ ಅಮೀರ್ ಈ ಶಿಕಾರ್ ಎನ್ನುವಂತ ಹುದ್ದೆಯನ್ನ ಪಡೆದುಕೊಂಡಿದ್ದ. ಅಷ್ಟೇ ಅಲ್ಲದೆ ನಂತರ ಬಂದಂತಹ ಬರ್ಹಾಮ್ ಶಾನ ಕಾಲದಲ್ಲಿ ಅವನು ರೇವಾರಿ ಪ್ರಾಂತ್ಯದ ಒಂದು ಜಾಗೀರ್ದಾರನನ್ನಾಗಿ, ನಂತರ ಹನ್ಸಿ ಪ್ರಾಂತ್ಯದ ಜಾಗೀರ್ದಾರನನ್ನಾಗಿ ನೇಮಕಗೊಂಡ. ನಾಸರುದ್ದೀನ್ ಮಹಮ್ಮದ್ ಶಾನನ್ನ ಸಿಂಹಾಸನಕ್ಕೆ ತರುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ಇವನು ವಹಿಸಿದ. ಕ್ರಿಸ್ತ ಶಕ 1246 ರಿಂದ 1265 ರವರೆಗೆ ನಾಸರುದ್ದೀನ್ ಮಹಮ್ಮದ್ ಶಾನ ವಜೀರನಾಗಿ ನೇಮಕಗೊಂಡು ತನ್ನ ಸ್ಥಾನವನ್ನ ಅಭಿವೃದ್ಧಿಪಡಿಸಿಕೊಳ್ಳುತ್ತಾ ಹೋದ. ಅಷ್ಟೇ ಅಲ್ಲದೆ ಆ ಸ್ಥಾನದಲ್ಲಿ ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಂಡ. ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳುವ ಸಲುವಾಗಿ ಉನ್ನತ ಹುದ್ದೆಗಳಿಗೆ ತನ್ನ ನೆಂಟರನ್ನ ಮತ್ತು ತನ್ನ ಬೆಂಬಲಿಗರನ್ನ ನೇಮಕ ಮಾಡಿಕೊಂಡ. ತನ್ನ ಸಹೋದರನಾದಂತಹ ಕಿಶ್ಲೋ ಖಾನನನ್ನ
ಅಮೀರ್ ಈ ಹಾಜಿಮ್ ಎನ್ನುವಂತ ಹುದ್ದೆಗೆ ನೇಮಕ ಮಾಡಿದ. ಅಷ್ಟೇ ಅಲ್ಲದೆ ಅವನ ಕಜಿನ್ ಆದಂತ ಶೇರ್ ಖಾನ್ನನ್ನ ಲಾಹೋರ್ ಮತ್ತು ಬಠಿಂಡಾದ ಜಾಗೀರ್ದಾರನನ್ನಾಗಿ ನೇಮಕ ಮಾಡಿದ. ಈ ರೀತಿಯಾಗಿ ಅವನು ಉನ್ನತ ಹುದ್ದೆಗಳನ್ನ ಪಡೆಯುತ್ತಾ ಹೋದಂತೆ ಅವನ ವಿರೋಧಿಗಳ ಗುಂಪು ಕೂಡ ಬೆಳೆಯುತ್ತಾ ಹೋಯಿತು. ಅದರಲ್ಲಿ ಪ್ರಮುಖವಾಗಿ ಇಮದ್ ಉದ್ದಿನ್ ರೆಹಾನನ ನೇತೃತ್ವದಲ್ಲಿ ಒಂದು ಪಿತೂರಿಯು ಕೂಡ ನಡೆಯಿತು. ಬಲ್ಬನನ್ನ ವಜೀರ್ ಹುದ್ದೆಯಿಂದ ಕೆಳಗಿಳಿಸಿ ಆ ಒಂದು ಸ್ಥಾನದಲ್ಲಿ ತಾನು ಆ ಹುದ್ದೆಯನ್ನು ಪಡೆದುಕೊಳ್ಳುವಲ್ಲಿ ರೆಹಾನ್ ಯಶಸ್ವಿಯೂ ಕೂಡ ಆದ. ಅವನಿಗೆ ಟರ್ಕಿ ನೋಬಲರು ಮತ್ತು ಭಾರತೀಯ ಮುಸ್ಲಿಮರ ಬೆಂಬಲ ಇತ್ತು. ಆದರೆ ಕೆಲವೇ ದಿನಗಳಲ್ಲಿ ಇಮದ್ ಉದ್ದೀನ್ ರೆಹಾನನ್ನ ಬೆಂಬಲಿಸಿದಂತಹ ಟರ್ಕಿ ನೋಬೆಲ್ಲರು ಮತ್ತು ಮುಸ್ಲಿಮರು ಮತ್ತೆ ಬಲ್ಬನನ ಕಡೆಗೆ ಸೇರಿಕೊಂಡರು. ಬಲ್ಬನ್ ತನ್ನ ಸ್ಥಾನವನ್ನ ಮರಳಿ ಪಡೆಯುವಲ್ಲಿ ಯಶಸ್ವಿಯಾದ. ಆ ನಂತರದಲ್ಲಿ ನಾಸರುದ್ದೀನ್ ಮಹಮ್ಮದ್ ಷಾನ ಮರಣದವರೆಗೂ ಕೂಡ ಇವನು ವಜೀರ್ ಹುದ್ದೆಯಲ್ಲಿಯೇ ಮುಂದುವರೆದುಕೊಂಡು ಹೋದ. ಈ ಸಮಯದಲ್ಲಿ ಅವನು ಅಪಾರವಾದಂತಹ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಕಾರ್ಯಗಳನ್ನ ಮಾಡುವುದರ ಮೂಲಕ ಆಸ್ಥಾನದಲ್ಲಿ ತನ್ನ ಪ್ರಭಾವವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡ. ಬಲ್ಬನ್ ವಜೀರನಾಗಿ ಅಥವಾ ನಾಯಿಬನಾಗಿ ಮಾಡಿದಂತಹ ಕೆಲಸ ಕಾರ್ಯಗಳ ಬಗ್ಗೆ ನಾವೀಗ ನೋಡೋಣ. ನಾಯಿಬನಾದಂತಹ ಸಂದರ್ಭದಲ್ಲಿ ನಾಯಿಬನಾದಂತಹ ಕಾಲದಲ್ಲಿ ಬಂಗಾಲದಲ್ಲಿ ನಡೆದಂತಹ ದಂಗೆಯನ್ನ ಇವನು ದಮನ ಮಾಡಿದ. ಅಷ್ಟೇ ಅಲ್ಲದೆ ಬಂಗಾಲವನ್ನ ವಶಪಡಿಸಿಕೊಳ್ಳುವಲ್ಲಿ ಇವನು ಯಶಸ್ವಿಯೂ ಕೂಡ ಆದ. ದೋವಾಬ ಪ್ರಾಂತ್ಯದಲ್ಲಿ ದಂಗೆ ಎದ್ದಂತ ಹಿಂದೂಗಳನ್ನ ಇವನು ನಾಶ ಮಾಡುವಲ್ಲಿ ಯಶಸ್ವಿಯಾದ. ಕಾತಿಹಾರ್ ಮತ್ತು ಮೇವಾತಿ ಪ್ರದೇಶಗಳಲ್ಲಿ ಎದ್ದಂತ ದಂಗೆಕೋರರನ್ನ ಶಿಕ್ಷೆಗೊಳಪಡಿಸಿದ. ರಣತಂಬೋರವನ್ನ ಹಲವಾರು ಬಾರಿ ದಾಳಿ ಮಾಡುವುದರ ಮೂಲಕ ವಶಪಡಿಸಿಕೊಂಡ. ಅಷ್ಟೇ ಅಲ್ಲದೆ ಕ್ರಿ.ಶ.1247ರಲ್ಲಿ ಕಾಲಿಂಜರವನ್ನ ವಶಪಡಿಸಿಕೊಳ್ಳುವಲ್ಲಿ ಇವನು ಯಶಸ್ವಿಯಾದ. ಮತ್ತು ಗ್ವಾಲಿಯರ್ದ ವಿರುದ್ಧ ದಾಳಿಯನ್ನು ಕೂಡ ಇವನು ಮಾಡಿದ. ಇವನು ಸಿಂಹಾಸನಕ್ಕೆ ಬಂದಂತಹ ಸಂದರ್ಭವನ್ನ ನೋಡೋಣ. ಬಲ್ಬನನ ಸಿಂಹಾಸನ ಆರೋಹಣ ಮತ್ತು ಅವನು ಎದುರಿಸಬೇಕಾದಂತಹ ಕೆಲವು ತೊಂದರೆಗಳ ಬಗ್ಗೆ ಈಗ ನೋಡೋಣ. ಕ್ರಿ.ಶ.1266ರಲ್ಲಿ ನಾಸರುದ್ದೀನ್ ಮಹಮ್ಮದ್ ಷಾ ಮರಣವನ್ನ ಅಪ್ಪಿದಂತ ಸಂದರ್ಭದಲ್ಲಿ ನಾಸರುದ್ದೀನ್ ಮಹಮ್ಮದ್ ಷಾನ್ಗೆ ಉತ್ತರಾಧಿಕಾರಿಗಳು ಇರಲಿಲ್ಲ. ಅಷ್ಟೇ ಅಲ್ಲದೆ ನಾಸರುದ್ದೀನ್ ಮಹಮ್ಮದ್ ಷಾ ತಾನು ಬದುಕಿರುವಾಗಲೇ ತನ್ನ ಉತ್ತರಾಧಿಕಾರಿ ಬಲ್ಬನ್ ಎಂದು ಘೋಷಣೆಯನ್ನು ಕೂಡ ಮಾಡಿದ. ಹಾಗಾಗಿ ಅವನ ಮರಣದ ನಂತರ ಮತ್ತು ನೋಬೆಲ್ಲರ ಒಂದು ಬೆಂಬಲದೊಂದಿಗೆ ಗಿಯಾಸುದ್ದೀನ್ ಬಲ್ಬನ್ ಸಿಂಹಾಸನಾರೋಹಣ ಮಾಡಿದ. ಅವನು ತನ್ನ 60ರ ಇಳಿ ವಯಸ್ಸಿನಲ್ಲಿ ಸಿಂಹಾಸನಾರೋಹಣವನ್ನ ಮಾಡಿದ. ಇಂತಹ ಸಮಯದಲ್ಲಿ ದೆಹಲಿ ಸಾಮ್ರಾಜ್ಯದ ಸ್ಥಿತಿಗತಿಗಳು ಅಸ್ತವ್ಯಸ್ತಗೊಂಡಿದ್ದವು. ಅಷ್ಟೇ ಅಲ್ಲದೆ ಸಾಮ್ರಾಜ್ಯದ ಖಜಾನೆಯು ಕೂಡ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಸಾಮ್ರಾಜ್ಯದ ಬಗ್ಗೆ ಜನರಿಗೆ ಇದ್ದಂತಹ ಗೌರವ ಭಾವನೆಗಳು, ಸುಲ್ತಾನನ ಬಗ್ಗೆ, ಸುಲ್ತಾನ್ ಪದವಿಯ ಬಗ್ಗೆ ಇದ್ದಂತಹ ಗೌರವ ಭಾವನೆಗಳು ಕಡಿಮೆಯಾಗಿದ್ದವು. ಟರ್ಕಿ ನೋಬೆಲ್ಲರು ತಮ್ಮ ಅಧಿಕಾರ ಮದದಿಂದ ಮತ್ತು ತಮ್ಮ ಸಂಪತ್ತಿನ ಮದದಿಂದಾಗಿ ಅಹಂಕಾರದಿಂದ ವರ್ತನೆ ಮಾಡ್ತಾ ಇದ್ರು. ದೆಹಲಿ ಸಾಮ್ರಾಜ್ಯದ ಮೇಲೆ ಮಂಗೋಲರ ದಾಳಿಗಳ ಒಂದು ಭಯವೂ ಕೂಡ ಇತ್ತು. ಇಷ್ಟೇ ಅಲ್ಲದೆ ಭಾರತದಲ್ಲಿ ಇದ್ದಂತಹ ಹಿಂದೂ ರಾಜರು ಕೂಡ ಪ್ರಬಲರಾಗಿ ಬೆಳೆಯುತ್ತಾ ಇದ್ದರು. ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿಕೊಳ್ಳುವಲ್ಲಿ ಪ್ರಯತ್ನವನ್ನ ಮಾಡುವುದರ ಮೂಲಕ ದೆಹಲಿ ಸಾಮ್ರಾಜ್ಯಕ್ಕೆ ಕಂಟಕ ಪ್ರಾಯರಾಗಿದ್ದರು. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಂಹಾಸನವನ್ನ ಪಡೆದುಕೊಂಡಂತಹ ಬಲ್ಬನ್ ಇದೆಲ್ಲವನ್ನ ಸಮರ್ಥವಾಗಿ ನಿರ್ವಹಿಸಿ ತನ್ನ ಒಂದು ದೆಹಲಿ ಸಾಮ್ರಾಜ್ಯವನ್ನ ಉಳಿಸಿಕೊಂಡು ಬರಬೇಕಾಯಿತು. ಹಾಗಾಗಿ ಅವನು ಹಲವಾರು ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡಿದ, ಸುಧಾರಣೆಗಳನ್ನ ಮಾಡಿದ. ಅವನು ಮಾಡಿದಂತಹ ಸಾಧನೆಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಬಲ್ಬನನ ಸುಧಾರಣೆಗಳು, ರಾಜನಾಗಿ ಬಲ್ಬನ್ ಮಾಡಿದಂತಹ ಸುಧಾರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬಲ್ಬನ್ ಮೊದಲನೇದಾಗಿ ತನ್ನ ಸಾಮ್ರಾಜ್ಯ ವಿಸ್ತರಣೆಗೆ ಹೆಚ್ಚಿನ ಮಹತ್ವವನ್ನ ಕೊಡುವುದಕ್ಕೆ ಬದಲಾಗಿ ತನ್ನ ಸಾಮ್ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥತೆಯನ್ನ ತಂದು ಸುಲ್ತಾನ್ ಪದವಿಯ ಘನತೆಯನ್ನ ಹೆಚ್ಚಿಸುವಂತಹ ಕೆಲಸವನ್ನ ಮಾಡಿದ.
ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾದಂತಹ ಒಂದು ಆಕ್ರಮಣಕಾರಿ ನಿರ್ಧಾರಗಳನ್ನು ಅವನು ಕೈಗೊಳ್ಳಲಿಲ್ಲ. ಸುಲ್ತಾನ್ ಪದವಿಯ ಒಂದು ಶ್ರೇಷ್ಠತೆಯನ್ನು ಹೆಚ್ಚಿಸುವ ಸಲುವಾಗಿ ಅವನು ಕೆಲವೊಂದಿಷ್ಟು ಸಿದ್ಧಾಂತಗಳನ್ನ ಪ್ರಚುರಪಡಿಸಿದ. ಅದರಲ್ಲಿ ರಾಜಪ್ರಭುತ್ವದ ಸಿದ್ಧಾಂತ ಎನ್ನುವುದು, ಡಿವೈನ್ ರೈಟ್ ಆಫ್ ಕಿಂಗ್ಸ್, ರಾಜ ಎನ್ನುವಂಥವನು ಏನು ಅಂತಂದ್ರೆ ಸುಲ್ತಾನನು ಭಗವಂತನ ಪ್ರತಿನಿಧಿ ಎಂದು ಜಗತ್ತಿನ ಒಳಿತಿಗಾಗಿ ಭೂಮಿಗಿಳಿದ ದೇವದೂತ ಎನ್ನುವಂಥ ಒಂದು ಸಿದ್ಧಾಂತವನ್ನ ಮಂಡಿಸಿದ. ಜಿಲ್ ಜಿಲ್ ಇ ಇಲಾಹಿ ಅಥವಾ ಶಾಡೋ ಆಫ್ ಗಾಡ್, ರಾಜ ಎನ್ನುವಂಥವನು ಅಥವಾ ಸುಲ್ತಾನ ಎನ್ನುವಂಥವನು ದೇವರ ಪ್ರತಿನಿಧಿ, ದೇವರ ನೆರಳು ಎನ್ನುವುದನ್ನ ಇವನು ಹೇಳಿದ. ನಿಯಾಮತ್ ಇ ಖುದೈ ಅಂದರೆ ಸುಲ್ತಾನ ಭೂಮಿಯ ಮೇಲಿನ ದೇವರು ಎನ್ನುವಂತಹ ಈ ಎರಡು ಸಿದ್ಧಾಂತಗಳನ್ನ ಅವನು ಪ್ರಚುರ ಪಡಿಸಿದ. ಅಷ್ಟೇ ಅಲ್ಲದೆ ಸುಲ್ತಾನ್ ಪದವಿಯ ಒಂದು ಘನತೆಯನ್ನ ಶ್ರೇಷ್ಠತೆಯನ್ನ ಹೆಚ್ಚಿಸುವ ಸಲುವಾಗಿ ಕೆಲವೊಂದಿಷ್ಟು ಆಚರಣೆಗಳನ್ನ ಜಾರಿಗೆ ತಂದ ಮತ್ತು ಜನರಿಗೂ ಕೂಡ ಅವುಗಳನ್ನ ಪಾಲಿಸುವಂತೆ ಮಾಡಿದ. ಬಲ್ಬನ್ ತನ್ನ ದೈವಿಕ ಸಿದ್ಧಾಂತದ ರಾಜತ್ವದ ಕಲ್ಪನೆಯನ್ನ ಆಚರಣೆಗೆ ತರಲು ಪ್ರಯತ್ನವನ್ನ ಪಟ್ಟ. ಅದರಂತೆ ಅವನು ತಾನು ದಂತಕಥೆಗಳಲ್ಲಿ ಬರುವಂತಹ ಟರ್ಕಿ ನಾಯಕರಾದ ತುರಾನನ ಅಪ್ರಿಸಿಯಾಬ್ ನ ಮನೆತನಕ್ಕೆ ಸೇರಿದವನು ಎನ್ನುವುದನ್ನ ಹೇಳಿಕೊಂಡ. ಅಷ್ಟೇ ಅಲ್ಲದೆ ಉನ್ನತ ಹುದ್ದೆಗಳಿಗೆ ನೇಮಕವನ್ನ ಮಾಡುವಾಗ ಆ ವ್ಯಕ್ತಿಯ ಕುಲವನ್ನ ಗಮನಿಸುತ್ತಿದ್ದ ಗಣ್ಯ ವ್ಯಕ್ತಿಗಳಿಗೆ ಮಾತ್ರ ಉನ್ನತ ಹುದ್ದೆಗಳನ್ನ ನೀಡ್ತಾ ಇದ್ದ. ಇಷ್ಟೇ ಅಲ್ಲದೆ ಸುಲ್ತಾನ್ ಎರಡು ಆಚರಣೆಗಳನ್ನ ಜಾರಿಗೆ ತಂದ. ಅವು ಸಿದ್ಧಾ ಮತ್ತು ಪೈಬೋಸ್ ಎನ್ನುವಂಥವು. ಸಿದ್ಧಾ ಮತ್ತು ಪೈಬೋಸ್ ಅಂದ್ರೆ ಏನು ಅಂತಂದ್ರೆ, ಸುಲ್ತಾನನನ್ನ ಭೇಟಿ ಮಾಡಲು ಬಂದಾಗ ಅವನಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡುವುದು, ಅಷ್ಟೇ ಅಲ್ಲದೆ ಸುಲ್ತಾನನ ಪಾದಗಳಿಗೆ ಮುತ್ತಿಡುವಂತಹ ಕೆಲಸವನ್ನ ಮಾಡುವುದು. ಅಷ್ಟೇ ಅಲ್ಲದೆ ನವರೋಜ್ ಎನ್ನುವಂತಹ ಒಂದು ಹಬ್ಬದ ಆಚರಣೆಯನ್ನ ಅತ್ಯಂತ ಸಂಭ್ರಮದಿಂದ ತನ್ನ ಆಸ್ಥಾನದಲ್ಲಿ ಆಚರಿಸ್ತಾ ಇದ್ದ. ಮತ್ತು ಯಾವಾಗಲೂ ಕೂಡ ತನ್ನ ಆಸ್ಥಾನದಲ್ಲಿ ಗಂಭೀರತೆಯನ್ನ ಕಾಪಾಡಿಕೊಂಡು ಬರ್ತಿದ್ದ. ತಾನೂ ಕೂಡ ಗಂಭೀರನಾಗಿರ್ತಿದ್ದ ಮತ್ತು ತನ್ನ ಯಾವುದೇ ರೀತಿಯಾದಂತಹ ದುಃಖ ಅಥವಾ ಸಂತೋಷವನ್ನ ಸಾರ್ವಜನಿಕವಾಗಿ ಅವನು ವ್ಯಕ್ತಪಡಿಸ್ತಾ ಇರಲಿಲ್ಲ. ಸುಲ್ತಾನನಿಗೆ ಇರಬೇಕಾದಂತಹ ಘನತೆ ಗೌರವಗಳ ಬಗ್ಗೆ ಬಲ್ಬನನಿಗೆ ಭವ್ಯವಾದಂತಹ ಭಾವನೆಗಳಿದ್ದವು. ತನ್ನ ಖಾಸಾ ಸೇವಕರ ಮುಂದೆಯೂ ಕೂಡ ರಾಜನಿಗೆ ಯೋಗ್ಯವಾದ ಪೂರ್ಣ ಉಡುಪಿನಲ್ಲಿಯೇ ಅವನು ಇರ್ತಾ ಇದ್ದ. ಆಸ್ಥಾನಕ್ಕೆ ಬರುವಂತಹ ನೋಬೆಲ್ಲರಿಗೂ ಸಹ ನಿರ್ದಿಷ್ಟವಾದಂತಹ ಆಸ್ಥಾನದ ಉಡುಪನ್ನ ಧರಿಸಿದ್ದನು, ಉಡುಪನ್ನ ಗೊತ್ತುಪಡಿಸಿದ್ದನು. ಆಸ್ಥಾನಕ್ಕೆ ಬರುವಾಗ ಅದೇ ಉಡುಪಿನಲ್ಲಿ ಅವರು ಬರಬೇಕಾಗ್ತಿತ್ತು. ನೋಬೆಲ್ಲರು ಆಸ್ಥಾನಕ್ಕೆ ಬರುವಾಗ ಮದ್ಯವನ್ನ ಸೇವಿಸುವಂತಿರಲಿಲ್ಲ. ಆಸ್ಥಾನದಲ್ಲಿ ಯಾರೂ ಕೂಡ ನಗುವಂತಿರಲಿಲ್ಲ. ಬಲ್ಬಣ್ಣನೂ ಸಹ ಆಸ್ಥಾನದಲ್ಲಿ ನಗುತ್ತಿರಲಿಲ್ಲ. ಕೀಳು ತರಹದ ಮತ್ತು ಇಲ್ಲಸಲ್ಲದ ಮಾತುಗಳಿಗೆ ಆಸ್ಥಾನದಲ್ಲಿ ಅವಕಾಶವಿರಲಿಲ್ಲ. ಇದರಿಂದಾಗಿ ಆಸ್ಥಾನದಲ್ಲಿ ಒಂದು ಗಂಭೀರತೆ ಏರ್ಪಟ್ಟಿತ್ತು. ಘನತೆ, ಗೌರವ, ವೈಭವ ಮತ್ತು ಶ್ರೇಷ್ಠತೆ ಇವೆಲ್ಲವನ್ನ ಹೆಚ್ಚಿಸುವ ಸಲುವಾಗಿ ಅವನು ತನಗೆ ಒಂದು ಬಲಾಢ್ಯರಾದಂತಹ ಅಂಗರಕ್ಷಕರನ್ನ ನೇಮಿಸಿಕೊಂಡಿದ್ದ. ಅವರು ಕೂಡ ಅತ್ಯಂತ ಶ್ರೀಮಂತಿಕೆಯ ವಸ್ತುಗಳನ್ನ ಧರಿಸಿ ಸುಲ್ತಾನನ ಸುತ್ತಲೂ ಬಿಚ್ಚುಗತ್ತಿಯಿಂದ ನಿಲ್ಲಬೇಕಾಗ್ತಾಯಿತ್ತು. ಸುಲ್ತಾನ ಹೊರಗಡೆ ಹೋಗುವಾಗ ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಎನ್ನುವಂತಹ ಒಂದು ಘೋಷಣೆಯನ್ನು ಕೂಡ ಇವರು ಮಾಡಬೇಕಾಗ್ತಿತ್ತು. ಅಷ್ಟೇ ಅಲ್ಲದೆ ಬಲ್ಬನ್ ತನ್ನ ಆಸ್ಥಾನದ ಪ್ರತಿಷ್ಠೆಯನ್ನು ಹೆಚ್ಚಿಸುವ ಸಲುವಾಗಿ ತನ್ನ ಆಸ್ಥಾನದಲ್ಲಿ ವಿವಿಧ ನೋಬೆಲ್ಲರಿಗೆ, ವಿವಿಧ ದೇಶಗಳಿಂದ ಬಂದಂತಹ ನೋಬೆಲ್ಲರಿಗೆ ಒಂದು ಆಶ್ರಯವನ್ನು ಕೂಡ ನೀಡಿದ. ಇದರ ಮೂಲಕ ಅವನು ಮುಸ್ಲಿಂ ಸಂಸ್ಕೃತಿಯನ್ನ ಪೋಷಿಸಿದ. ಇದರಿಂದಾಗಿ ಬಲ್ಬನ್ನನಿಗೆ ಮುಸ್ಲಿಂ ಪ್ರಪಂಚದ ದೇಶಗಳಲ್ಲಿ ವಿಶೇಷವಾದಂತಹ ಒಂದು ಸ್ಥಾನಮಾನವ ಲಭಿಸಿತ್ತು. ಈ ರೀತಿಯಾಗಿ ಬಲ್ಬನ್ನನು ಸುಲ್ತಾನ್ ಪದವಿಯ ಶ್ರೇಷ್ಠತೆಯನ್ನ ಹೆಚ್ಚಿಸುವುದರ ಮೂಲಕ ತಾನೂ ಕೂಡ ಒಂದು ಒಳ್ಳೆಯ ಸ್ಥಾನಮಾನವನ್ನ ಪಡೆದುಕೊಂಡ ಮತ್ತು ದೆಹಲಿ ಸಾಮ್ರಾಜ್ಯದ ಉನ್ನತಿಯನ್ನ ಅವನು ಹೆಚ್ಚಿಸಿದ. ಇಷ್ಟು ಅವನು ಮೊದಲನೆಯದಾಗಿ ಸುಲ್ತಾನ್ ಪದವಿಯ ಒಂದು ಶ್ರೇಷ್ಠತೆಯನ್ನ ಹೆಚ್ಚಿಸುವ ಸಲುವಾಗಿ ಮಾಡಿದಂತಹ ಕಾರ್ಯಗಳಾಗಿದ್ದವು. ಇವನ ಮುಂದಿನ ಸಾಧನೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಧನ್ಯವಾದಗಳು.